ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಇಗ್ನಿಸ್ ಫಿಟ್ನೆಸ್. ಇವತ್ತಿನ ಟಾಪಿಕ್ ಬಂದು ಪುಲ್ ಅಪ್ಸ್ ವರ್ಕೌಟ್ ಹೇಗೆ ಮಾಡೋದು ಅನ್ನೋದನ್ನ ತಿಳಿಸ್ಕೊಡೋದಕ್ಕಾಗಿ ನಿಮ್ಮ ಮುಂದೆ ಬಂದಿರುವಂಥದ್ದು. ಇತ್ತೀಚೆಗೆ ಸಾಕಷ್ಟು ರಿಕ್ವೆಸ್ಟ್ ಇತ್ತು ನನಗೆ, ಸರ್ ಪುಲ್ ಅಪ್ಸ್ ವರ್ಕೌಟ್ ಬಗ್ಗೆ ಒಂದು ವೀಡಿಯೋ ಮಾಡಿ ತಿಳಿಸ್ಕೊಡಿ ಸರ್ ಅಂತ. ಹಾಗಾಗಿ ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇರುವಂಥದ್ದು. ಈ ವಿಡಿಯೋದಲ್ಲಿ ಸಾಕಷ್ಟು ಇನ್ಫಾರ್ಮೇಷನ್ನ ಶೇರ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ, ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಅವ್ರಿಗೆಲ್ಲ ಧನ್ಯವಾದಗಳು. ಯಾರ್ಯಾರು ಮಾಡ್ಕೊಂಡಿಲ್ಲ ದಯವಿಟ್ಟು ಮಾಡ್ಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಜೊತೆಯಲ್ಲಿರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡ್ಕೊಳ್ಳಿ. ಸೊ ನಾನು ಇಂಥ ವೀಡಿಯೋಸ್ನ ಅಪ್ಲೋಡ್ ಮಾಡಿದಾಗ ನಿಮ್ಮ ನೋಟಿಫಿಕೇಶನಲ್ಲಿ ಬೇಗ ಸಿಗುತ್ತೆ ಅಂತ ಹೇಳ್ತಾ ಟಾಪಿಕ್ ಹೋಗೋಣ. ಪುಲ್ ಅಪ್ಸ್ ಇದು ನಮ್ಮ ದೇಹದ ತೂಕನ ಬಳಸ್ಕೊಂಡು ಮಾಡುವಂಥ ಒಂದು ವ್ಯಾಯಾಮ ಆಗಿರುತ್ತೆ. ಈ ವ್ಯಾಯಾಮದಲ್ಲಿ ಯಾವ ಮಾಂಸಖಂಡಕ್ಕೆ ನಾವು ವ್ಯಾಯಾಮ ಮಾಡ್ತೀವಿ ಸರ್ ಅಂತ ನೀವು ಪ್ರಶ್ನಿಸಿದ್ರೆ, ನಿಮಗೆ ಗೊತ್ತಿರಲಿ ಲ್ಯಾಟಿಸಮ್ ಡಾಸಿ ಇಲ್ಲ ಲ್ಯಾಟಿಸ್ ಮಸ್ ಡಾಸಿ ಇಲ್ಲ ಜಿಮ್ ಲ್ಯಾಂಗ್ವೇಜಲ್ಲಿ ಹೇಳಬೇಕಂದ್ರೆ ಲ್ಯಾಟ್ಸ್ ಅಂತ ಏನು ಕರಿತೀವಿ, ಈ ಮಾಂಸಖಂಡಕ್ಕೆ ಮಾಡುವಂಥ ಒಂದು ವ್ಯಾಯಾಮ ಆಗಿರುತ್ತೆ. ನಿಮಗೆ ಗೊತ್ತಿರಲಿ ಫ್ರೆಂಡ್ಸ್, ನಮ್ಮ ಬೆನ್ನಿನಲ್ಲೇ ತುಂಬ ಅಗ್ಲವಾಗಿರುವಂಥ ಒಂದು ಮಾಂಸಖಂಡ ಅಂದರೆ ಈ ಲ್ಯಾಟ್ಸ್, ಅಂದರೆ ಲ್ಯಾಟಿಸಮ್ ಡಾಸಿ ಮಾಂಸಖಂಡ ಆಗಿರುವಂಥದ್ದು. ಹಾಗಾದರೆ ಈ ಪರ್ಟಿಕ್ಯುಲರ್ ವ್ಯಾಯಾಮದಲ್ಲಿ ಈ ಪರ್ಟಿಕ್ಯುಲರ್ ಮಾಂಸಖಂಡ ಮಾತ್ರನೇ ಆಕ್ಟಿವೇಟ್ ಆಗುತ್ತಾ ಸರ್, ಇಲ್ಲ ಬೇರೆ ಮಸಲ್ಸನ್ನು ಆಕ್ಟಿವೇಟ್ ಆಗುತ್ತಾ ಅಂತ ನೀವು ಕೇಳಿದ್ರೆ, ಬೇರೆ ಮಸಲ್ಸನ್ನು ಆಕ್ಟಿವೇಟ್ ಆಗುತ್ತೆ, ಬೇರೆ ಮಾಂಸಖಂಡಗಳು ಆಕ್ಟಿವೇಟ್ ಆಗುತ್ತೆ. ಯಾವುದು ಅಂತ ನೋಡೋದಾಯಿತು ಅಂದರೆ, ನಮ್ಮದು ಬೈಸೆಪ್ಸ್ ಆಗಿರ್ಬೋದು, ನಮ್ಮದು ಟ್ರಪೀಜಿಯಸ್ ಆಗಿರ್ಬೋದು, ನಮ್ಮದು ಪೆಕ್ಟೋರಿಯಲ್ಸ್ ಆಗಿರ್ಬೋದು, ಇಂಟರ್ನಲ್ ಆಬ್ಲಿಕ್ಸ್ ಆಗಿರ್ಬೋದು, ನಮ್ಮದು ರಾಂಬಾಯ್ಡ್ಸ್ ಅಂತ ಏನು ಬೆನ್ನಲ್ಲಿರುತ್ತೆ ರಾಂಬಾಯ್ಡ್ಸ್ ಆಗಿರ್ಬೋದು, ಎರೆಕ್ಟರ್ ಸ್ಪೈನಿ ಅಂತ ಏನಿರುತ್ತೆ ಆ ಎರೆಕ್ಟರ್ ಸ್ಪೈನಿ ಆಗಿರ್ಬೋದು, ಅಪ್ಪರ್ ಬ್ಯಾಕ್ ಆಗಿರ್ಬೋದು, ಇವೆಲ್ಲ ಮಾಂಸಖಂಡಗಳನ್ನು ಆಕ್ಟಿವೇಟ್ ಆಗೋದ್ರಿಂದಾಗಿ ಈ ಪರ್ಟಿಕ್ಯುಲರ್ ಮಾಂಸಖಂಡಕ್ಕೆ ಎಕ್ಸಸೈಸ್ ಆಗುವಂಥದ್ದು. ಅದಕ್ಕಾಗಿಯೇ ಈ ಪರ್ಟಿಕ್ಯುಲರ್ ವ್ಯಾಯಾಮನ ನಾವು ಕಾಂಪೌಂಡ್ ಎಕ್ಸಸೈಸ್ ಅಂತ ಕರೆಯಲ್ಪಡುವಂಥದ್ದು. ನಿಮಗೆ ಗೊತ್ತಿದಂಗೆ ಜಾಸ್ತಿ ಮಾಂಸಖಂಡಗಳು ಇನ್ವಾಲ್ವ್ ಆಗಿದ್ರೆ ಅಥವಾ ಜಾಸ್ತಿ ಜಾಯಿಂಟ್ಸ್ ಇನ್ವಾಲ್ವ್ ಆಗಿದ್ರೆ ಅದನ್ನು ಕಾಂಪೌಂಡ್ ಎಕ್ಸಸೈಸ್ ಅಂತ ಕರೆಯಲ್ಪಡುತ್ತೆ. ಸರಿ, ಇದೆಲ್ಲ ಓಕೆ. ನಿಮಗೆ ಒಂದು ಈ ವ್ಯಾಯಾಮ ತಿಳಿಸೋದಕ್ಕಿಂತ ಮುಂಚೆ ಒಂದು ಪಿಂಚ್ ಟಿಪ್ನ ಹೇಳಬೇಕಾಗತ್ತೆ ಬ್ರೀತಿಂಗ್ ಟೆಕ್ನಿಕ್ ಬಗ್ಗೆ. ನಿಮಗೆ ಎಲ್ಲ ನಾನು ಮಾಡುವಂಥ ಪ್ರತಿಯೊಂದು ವೀಡಿಯೋಸಲ್ಲೂ ಬ್ರೀತಿಂಗ್ ಟೆಕ್ನಿಕ್ ಬಗ್ಗೆ ತುಂಬ ಪ್ರಾಮಿನೆಂಟಾಗಿ ಹೇಳ್ತಾನೆ ಇರ್ತೀನಿ. ಅದರಲ್ಲಿ ನಾನು ಇವಾಗಲೇ ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಕೆಲವೊಂದು ವರ್ಕೌಟ್ಸಲ್ಲಿ ನಾನು ಹಿಂದೆ ತಿರುಗಿ ಮಾತಾಡೋದ್ರಿಂದಾಗಿ ನಿಮಗೆ ಸರಿಯಾಗಿ ಕೇಳದೇ ಇರ್ಬೋದು, ಇಲ್ಲಾಂದರೆ ನೀವು ಅದನ್ನು ಸರಿಯಾಗಿ ಅನಲೈಸ್ ಮಾಡದೇ ಇರ್ಬೋದು. ಹಾಗಾಗಿ ಮೊದಲೇ ನಾನು ನಿಮಗೆ ಇದನ್ನು ಇನ್ಫಾರ್ಮ್ ಮಾಡ್ತಾ ಇರೋವಂಥದ್ದು. ಬ್ರೀತಿಂಗ್ ಟೆಕ್ನಿಕಲ್ಲಿ ಬಂದು ಬ್ರೀತಿಂಗ್ ಟೆಕ್ನಿಕ್ ತುಂಬಾ ಇದರಲ್ಲಿ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡೋದ್ರಿಂದಾಗಿ ಇದ್ರ ಬಗ್ಗೆ ನಿಮಗೆ ಅವೇರ್ನೆಸ್ ಇರಬೇಕಾಗತ್ತೆ. ಬ್ರೀತಿಂಗ್ ಟೆಕ್ನಿಕಲ್ಲಿ ಯಾವ ಥರ ಇದು ಬರುತ್ತೆ ಅಂದರೆ, ನಾವು ಮೇಲೆ ಹೋಗಬೇಕಾದರೆ ಎಕ್ಸೇಲ್ ಮಾಡಬೇಕು ಅಂದರೆ ಉಸಿರನ್ನ ಬಿಡಬೇಕಾಗತ್ತೆ, ನಾವು ಕೆಳಗಡೆ ಬರಬೇಕಾದ್ರೆ ಉಸಿರನ್ನ ಎಳ್ಕೋಬೇಕಾಗತ್ತೆ. ಮೇಲೆ ಹೋಗಬೇಕಾದ್ರೆ ಉಸಿರನ್ನ ಬಿಡಬೇಕು, ಕೆಳಗಡೆ ಬರಬೇಕಾದ್ರೆ ಉಸಿರನ್ನ ಎಳ್ಕೋಬೇಕಾಗತ್ತೆ. ಈ ರೀತಿಯಾಗಿ ಬ್ರೀತಿಂಗ್ ಟೆಕ್ನಿಕ್ನ ನೀವು ಮೇಂಟೈನ್ ಮಾಡಬೇಕಾಗತ್ತೆ. ಇದರಲ್ಲಿ ನಾನು ತೋರಿಸ್ತಾ ಇರುವಂಥ ಪ್ರತಿಯೊಂದು ಟೆಕ್ನಿಕ್ ನಾನು ನೀವು ಕರೆಕ್ಟಾಗಿ 5 ವಾರ ನೀವು ಪರ್ಫಾರ್ಮ್ ಮಾಡಿದ್ದೆ ಆದಲ್ಲಿ, 5ನೇ ವಾರ ಕಂಪ್ಲೀಟ್ ಆಗಿ 6ನೇ ವಾರ ಬರೋ ಅಷ್ಟರಲ್ಲಿ ನೀವು ಪ್ರೊಫೆಷ್ನಲ್ ಆಗಿ ಪುಲ್ ಅಪ್ಸ್ನ ಮಾಡೋದನ್ನ ಕಲ್ತ್ಬಿಡ್ತೀರಾ ಅಂತಲೇ ಹೇಳ್ತೀನಿ. ಅದು ಘಂಟಾಘೋಷವಾಗಿ ಹೇಳ್ತೀನಿ. ಯಾಕೆ ಅಂದರೆ ನಾನು ತೋರಿಸ್ತಾ ಇರುವಂಥ ಟೆಕ್ನಿಕ್ಸು ತುಂಬ ಸಿಂಪಲ್ ಆಗಿರುವಂಥ ಟೆಕ್ನಿಕ್ಸು, ನೀವು 5 ವಾರ ಕಂಪ್ಲೀಟ್ ಆಗಿ ನೀವು ಅದನ್ನು ಪ್ರಾಕ್ಟೀಸ್ ಮಾಡಲೇಬೇಕಾಗತ್ತೆ. ಸರಿ, ಹಾಗಾದರೆ ಮೊದಲನೇ ಪ್ರಾಕ್ಟೀಸ್, ಮೊದಲನೇ ವಾರದಲ್ಲಿ ನಾವು ಮಾಡುವಂಥದ್ದು ಏನು ಪ್ರಾಕ್ಟೀಸ್ ಆಗಿರುತ್ತೆ ಸರ್ ಅಂತ ನೀವು ಕೇಳಿದ್ರೆ, ಒಂದು ಸಿಂಪಲ್ ಸ್ಟ್ರೆಚಿಂಗ್ ಇರುತ್ತೆ. ಇದರಲ್ಲಿ ಬಂದುಬಿಟ್ಟು ನಮ್ಮದು ಟ್ರೈಸೆಪ್ಸ್ ಮತ್ತು ನಮ್ಮದು ಲ್ಯಾಟಿಸಮ್ ಡಾಲ್ಸಿ, ಸಣ್ಣ ಪ್ರಮಾಣದಲ್ಲಿ ನಮ್ಮದು ಚೆಸ್ಟ್ ಮಸಲು ಮತ್ತು ಫೋರ್ ಆರ್ಮ್ಸ್ ಆ್ಯಕ್ಟಿವೇಷನಲ್ಲಿ ಇರುತ್ತೆ. ಇದರಲ್ಲಿ ಇದು ಯಾವ ರೀತಿಯಾಗಿರುತ್ತೆ ಅನ್ನೋದನ್ನ ತೋರಿಸ್ತೀನಿ, ನೋಡ್ತಾ ಹೋಗೋಣ ಬನ್ನಿ. ನಾರ್ಮಲಾಗಿ ನಿಂತ್ಕೊಳ್ಳಿ. ನಿಂತ್ಕೊಂಡಿದ್ದಾಗ ಒಂದು ಗ್ರಿಪ್ನ ತೊಗೋಬೇಕಾಗತ್ತೆ. ಕೆಳಗಡೆ ನಿಮ್ಮ ಭಾರನ ಬಿಟ್ಟು ಒಂದು ಕೈನ ಬಿಟ್ಟು ಸ್ಟ್ರೆಚ್ ಮಾಡಬೇಕಾಗತ್ತೆ. ಈ ರೀತಿಯಾಗಿ ಸ್ಟ್ರೆಚ್ ಮಾಡಬೇಕಾಗತ್ತೆ. ನೀವು ಕಾಲನ್ನ ತೆಗಿಬಾರ್ದು, ಕಾಲನ್ನ ಹಾಗೆ ಇಟ್ಕೊಂಡೇ ಇದನ್ನು ಈ ರೀತಿಯಾಗಿ ಸ್ಟ್ರೆಚ್ ಮಾಡಬೇಕಾಗತ್ತೆ. ನೀವು ಇದನ್ನು ಸ್ಟ್ರೆಚ್ ಮಾಡೋದ್ರಿಂದ ನಿಮ್ಮದು ಫೋರ್ ಆರ್ಮ್ಸ್ ಆಗಿರ್ಬೋದು, ಚೆಸ್ಟ್ ಮಸಲ್ ಆಗಿರ್ಬೋದು, ಇಲ್ಲ ಲ್ಯಾಟಿಸಮ್ ಡಾಸಿ ಆಗಿರ್ಬೋದು, ಅಪ್ಪರ್ ಬ್ಯಾಕ್ ಆಗಿರ್ಬೋದು, ಸ್ಟ್ರೆಂತ್ ಸ್ಟ್ಯಾಮಿನಾ ಬಿಲ್ಡಪ್ ಆಗೋಕ್ಕೆ ಶುರು ಆಗ್ತಾ ಬಂದ್ಬಿಡುತ್ತೆ. ಇದನ್ನು ನೀವು ಪ್ರತಿ ವಾರ ನಿಮ್ಮ ಎಕ್ಸಸೈಸ್ಗಿಂತ ಮುಂಚೆ ಇಲ್ಲ ಎಕ್ಸಸೈಸ್ ಆದಮೇಲೆ 3 ಸೆಟ್ ಮಾಡಬೇಕಾಗತ್ತೆ. 10ರಿಂದ 15 ಕೌಂಟ್ ಮಾಡ್ತಾ ಬರಬೇಕಾಗತ್ತೆ. ಇದು ಮೊದಲನೇ ವಾರದ ಮೊದಲನೇ ಸ್ಟೆಪ್ ವರ್ಕೌಟ್ ಆಗಿರುತ್ತೆ, ಸ್ಟೆಪ್ ಮೊದಲೇ ಪಾಯಿಂಟ್ ವರ್ಕೌಟ್ ಆಗಿರುತ್ತೆ. ಇನ್ನು 2ನೇ ವಾರಕ್ಕೆ ನೀವು ಬರ್ತೀರಾ. 2ನೇ ವಾರದಲ್ಲಿ ಬಂದಾಗ ಮೊದಲನೇ ವಾರದ ಏನು ಇವಾಗ ನಾನು ತೋರಿಸಿದೆ ಈ ವರ್ಕೌಟ್ನ ನೀವು ಅದ್ರ ಜೊತೆಗೆ ಆ್ಯಡ್ ಮಾಡ್ಕೋಬೇಕು. ಯಾಕೆಂದರೆ ಕೆಲವ್ರು ಏನು ಮಾಡ್ತಾರೆ, ಹೊಸದನ್ನ ಮಾಡಬೇಕಾದ್ರೆ ಹಳೇದನ್ನ ಬಿಟ್ಬಿಡಿರ್ತಾರೆ. ಆ ರೀತಿ ಮಾಡೋಕ್ಕೆ ಹೋಗಬೇಡಿ, ಕಲಿಯೋಕ್ಕಾಗೋದಿಲ್ಲ. ಹಾಗಾಗಿ ಇದನ್ನು ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ, ನಾನು ಈ ತೋರಿಸುವಂಥ ಪ್ರತಿಯೊಂದು ಟೆಕ್ನಿಕಲ್ಲೂ ಹಳೆ ವರ್ಕೌಟ್ ಏನಿರುತ್ತೆ, ಹಳೆ ವಾರದ ವರ್ಕೌಟ್ ಏನಿರುತ್ತೆ ಅದನ್ನು ನೀವು ಆ್ಯಡ್ ಮಾಡಿಕೊಂಡ್ರೆ ಭಾಳಷ್ಟು ಒಳ್ಳೆಯದು. 2ನೇ ವಾರದ 2ನೇ ವರ್ಕೌಟಲ್ಲಿ ಯಾವ ಥರ ಇರುತ್ತೆ ಸರ್ ಅಂತ ನೀವು ಕೇಳಿದ್ರೆ, ಇದು ತುಂಬ ಸಿಂಪಲ್ಲು. ಡೆಡ್ ಹ್ಯಾಂಗ್ಸ್ ಅಂತ ಕರಿತೀವಿ, ಅಂದರೆ ನಾವು ಸುಮ್ಮನೆ ಜಸ್ಟ್ ಪುಲಪ್ ಬಾರ್ನ ಹಿಡ್ಕೊತೀವಿ, ಕಾಲನ್ನ ತೆಗೆದುಬಿಡ್ತೀವಿ, ಹ್ಯಾಂಗ್ ಆಗಿರ್ತೀವಿ. ಇದು ಯಾವ ರೀತಿಯಾಗಿ ಬರುತ್ತೆ ಸರ್ ಅಂತ ನೀವು ಕೇಳಿದ್ರೆ, ನಾರ್ಮಲಾಗಿ ನಮ್ಮ ಶೋಲ್ಡರ್ ವಿಡ್ಕ್ಕಿಂತ ಸ್ವಲ್ಪ ಅಗಲ ಇಟ್ಕೊತೀವಿ, ಕಾಲನ್ನ ಫುಲ್ ಫ್ರೀ ಬಿಟ್ಬಿಟ್ಟು ಹ್ಯಾಂಗ್ ಆಗಿ ಇರೋವಂಥದ್ದು. ನೀವೇನು ಮಾಡಬೇಕಾಗಿರೋದಿಲ್ಲ, ಜಸ್ಟ್ ಹ್ಯಾಂಗ್ ಆಗಿ ಹೋಲ್ಡ್ ಮಾಡಿ ಇಟ್ಕೋಬೇಕಾಗತ್ತೆ. ಈ ರೀತಿಯಾಗಿ ನೀವು ಪ್ರಾಕ್ಟೀಸ್ ಮಾಡಬೇಕು. ಇದು ಎಷ್ಟು ಮಾಡಬೇಕು ಸರ್,
ಎಷ್ಟು ಸೆಕೆಂಡ್ ನಿಂತ್ಕೋಬೇಕು, ಎಷ್ಟು ನಿಮಿಷ ನಿಂತ್ಕೋಬೇಕು ಅಂತ ನೀವು ಕೇಳೋದಾಯ್ತು ಅಂದರೆ, ಈ ರೀತಿಯಾಗಿ ಅಂದರೆ ಮೊದಲನೇ ವಾರದ ಮೊದಲನೇ ವರ್ಕೌಟು ಜೊತೆಗೆ ಈ ಎರಡನೇ ವಾರದ ವರ್ಕೌಟ್ನ ಆ್ಯಡ್ ಮಾಡಿಕೊಂಡ್ರೆ, ಈ ಎರಡನೇ ವಾರದ ವರ್ಕೌಟಲ್ಲಿ ನೀವು 10-15 ಸೆಕೆಂಡ್ ನೀವು ಹೋಲ್ಡ್ ಮಾಡಬೇಕಾಗತ್ತೆ. ಈ ರೀತಿಯಾಗಿ ನೀವು 5-6 ಸೆಟ್ ಮಾಡ್ತಾ ಬಂದರೆ ಸಾಕು. ಇದು ಎರಡನೇ ವಾರದ ಎರಡನೇ ವೆರೈಟಿ ಆಯಿತು. ಇನ್ನು ಮೂರನೇ ವಾರದ ವರ್ಕೌಟ್ ಯಾವ ಥರ ಇರುತ್ತೆ ಸರ್ ಅಂದರೆ, ಇದನ್ನು ಎಸೆಂಟ್ರಿಕ್ ಟ್ರೈನಿಂಗ್ ಅಂತ ಕರಿತೀವಿ. ಇದು ಏನು ಸರ್ ಎಸೆಂಟ್ರಿಕ್ ಟ್ರೈನಿಂಗ್ ಅಂದರೆ, ನಾವು ಪುಲ್ಅಪ್ಸ್ ಬಾರ್ನ ಹಿಡ್ಕೊತೀವಿ, ಜಂಪ್ ಮಾಡಿ ಮೇಲೆ ಹೋಗ್ಬಿಡ್ತೀವಿ, ಎಷ್ಟು ಸಾಧ್ಯನೋ ಅಷ್ಟು ಸ್ಲೋ ಆಗಿ ಇಳಿತಾ ಇರ್ತೀವಿ. ಇದು ಯಾವ ರೀತಿಯಾಗಿ ಬರುತ್ತೆ ಸರ್ ಒಂದು ಸಲ ತೋರಿಸಿ ಅಂದರೆ, ನಾರ್ಮಲ್ ಆಗಿ ಶೋಲ್ಡ್ರ್ಗಿಂತ ಅಗಲ ಇಡ್ತೀವಿ, ಜಂಪ್ ಮಾಡ್ತೀವಿ, ಸ್ಲೋ ಆಗಿ ಇಳಿತೀವಿ, ಮತ್ತೆ ಜಂಪ್ ಮಾಡ್ತೀವಿ, ಸ್ಲೋ ಆಗಿ ಇಳಿತೀವಿ, ಜಂಪ್ ಮಾಡ್ತೀವಿ, ಸ್ಲೋ ಆಗಿ ಇಳಿತೀವಿ. ಈ ರೀತಿಯಾಗಿ ಮಾಡುವಂಥದ್ದನ್ನ ಎಸೆಂಟ್ರಿಕ್ ಟ್ರೈನಿಂಗ್ ಅಂತ ಕರೆಯಲ್ಪಡುವಂಥದ್ದು. ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ, ನಮ್ಮದು ಸ್ಕ್ಯಾಪುಲಾ ಮಸಲ್ಲು ಭಾಳಷ್ಟು ಆ್ಯಕ್ಟಿವೇಷನಲ್ಲಿ ಇರೋದ್ರಿಂದಾಗಿ ಸ್ಟ್ರೆಂತ್ ಸ್ಟ್ಯಾಮಿನಾ ಬಿಲ್ಡಪ್ ಆಗ್ತಾ ಇರುತ್ತೆ. ನಮ್ಮ ಬೈಸೆಪ್ಸಲ್ಲೂ ಸ್ವಲ್ಪ ಸ್ಟ್ರೆಂತ್ ಬಿಲ್ಡಪ್ ಆಗುತ್ತೆ, ಬೇರೆ ಮಸಲ್ಸಲ್ಲೂ ಸ್ವಲ್ಪ ಸ್ಟ್ರೆಂತ್ ಬಿಲ್ಡಪ್ ಆಗೋದ್ರಿಂದಾಗಿ ನಿಮಗೆ ನೆಕ್ಸ್ಟ್ ಲೆವೆಲ್ ಆಫ್ ಪುಲ್ಅಪ್ಸ್ ಮಾಡೋದಕ್ಕೆ ಸಾಕಷ್ಟು ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು. ಸರಿ, ಇದರಲ್ಲೂ ಅಷ್ಟೇ ಮೊದಲನೇ ವಾರದ ಮೊದಲನೇ ಸ್ಟೆಪ್ಪು, ಎರಡನೇ ವಾರದ ಎರಡನೇ ಸ್ಟೆಪ್ನ ಇನ್ಕ್ಲೂಡ್ ಮಾಡ್ಕೊಂಡು ಮೂರನೇ ವಾರದ ವರ್ಕೌಟ್ನ ನೀವು ಆ್ಯಡ್ ಮಾಡ್ಕೋಬೇಕಾಗತ್ತೆ. ಇದು ಎಷ್ಟು ಸೆಟ್ ಮಾಡಬೇಕು ಸರ್ ಅಂತ ನೀವು ಕೇಳಿದ್ರೆ, 5-5 ಕೌಂಟ್ ಥರ ನೀವೊಂದು 3-4 ಸೆಟ್ ಮಾಡ್ತಾ ಬನ್ನಿ, ಇಡೀ ವಾರ ಸಾಕಾಗುತ್ತೆ. ಅದೇ ರೀತಿ ನಾಲ್ಕನೇ ವೆರೈಟಿ ಯಾವ ಥರ ಇರುತ್ತೆ ಸರ್ ತಿಳಿಸ್ಕೊಡಿ ಅಂದರೆ, ಇದರಲ್ಲಿ ಬಂದು ಐಸೋಮೆಟ್ರಿಕ್ ಟ್ರೈನಿಂಗ್ ಅಂತಲೇ ಹೇಳ್ತೀವಿ. ಇದು ಐಸೋಮೆಟ್ರಿಕ್ ಟ್ರೈನಿಂಗ್ ಅಂದರೆ ಏನು ಅಂದರೆ, ನಾವು ಮೇಲೆ ಹೋಗ್ತೀವಿ, ಜಂಪ್ ಮಾಡಿ ಮೇಲೆ ಹೋಗ್ತೀವಿ, ಇಲ್ಲ ಹಾಗೆ ಮೇಲೆ ಹೋಗ್ತೀವಿ, ಹೋಲ್ಡ್ ಮಾಡ್ತೀವಿ, ಅಲ್ಲೇ ನಿಂತ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀವಿ. ಇದನ್ನು ಐಸೋಮೆಟ್ರಿಕ್ ಟ್ರೈನಿಂಗ್ ಅಂತ ಕರೀತಾರೆ, ಐಸೋಮೆಟ್ರಿಕ್ ಹೋಲ್ಡ್ ಅಂತ ಕರೀತಾರೆ. ಇದು ಯಾವ ಥರ ಬರುತ್ತೆ ಅಂದರೆ, ಸಾಧಾರಣವಾಗಿ ನಾವು ನಿಂತ್ಕೊತೀವಿ, ಮೇಲೆ ಹೋಗ್ತೀವಿ, ಇಲ್ಲೇ ಹೋಲ್ಡ್ ಮಾಡಿ ನಿಂತ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀವಿ. ಹೋಗ್ತೀವಿ, ಅಲ್ಲೇ ಹೋಲ್ಡ್ ಮಾಡಿ ನಿಂತ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀವಿ. ಹೋಗ್ತೀವಿ, ಅಲ್ಲೇ ಹೋಲ್ಡ್ ಮಾಡಿ ನಿಂತ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀವಿ. ಈ ರೀತಿಯಾಗಿ ಮಾಡುವಂಥದ್ದನ್ನ ಐಸೋಮೆಟ್ರಿಕ್ ಹೋಲ್ಡ್ ಆರ್ ಐಸೋಮೆಟ್ರಿಕ್ ಟ್ರೈನಿಂಗ್ ಅಂತ ಕರೆಯಲ್ಪಡುವಂಥದ್ದು. ಇದರಲ್ಲೂ ಅಷ್ಟೇ, ಮೊದಲನೇ ವಾರದ ಮೊದಲನೇ ಸ್ಟೆಪ್, ಎರಡನೇ ವಾರದ ಎರಡನೇ ಸ್ಟೆಪ್, ಮೂರನೇ ವಾರದ ಮೂರನೇ ಸ್ಟೆಪ್, ನಾಲ್ಕನೇ ವಾರದ ನಾಲ್ಕನೇ ಸ್ಟೆಪ್, ಇದೆಲ್ಲ ಇನ್ಕ್ಲೂಡ್ ಮಾಡಿಕೊಂಡೇ ಇದು ಮಾಡಬೇಕಾಗತ್ತೆ. ಎಷ್ಟು ಮಾಡಬೇಕು ಸರ್ ಅಂತ ಕೇಳಿದ್ರೆ, 5 ಕೌಂಟ್ 3 ಸೆಟ್ ಮಾಡಿದ್ರೆ ಸಾಕು. ಅಟ್ಲೀಸ್ಟ್ ಒಂದು 3-5 ಸೆಕೆಂಡ್ಸ್ ಹೋಲ್ಡ್ ಮಾಡೋಕ್ಕೆ ಪ್ರಾಕ್ಟೀಸ್ ಮಾಡಿ, ಹೋಗ್ತಾ ಹೋಗ್ತಾ ನಿಮಗೆ ಸ್ಟ್ರೆಂತ್ ಸ್ಟ್ಯಾಮಿನಾ ಬಿಲ್ಡಪ್ ಆಗ್ತಾ ಬಂದ್ಬಿಡುತ್ತೆ. ಇನ್ನು ನೆಕ್ಸ್ಟ್ ಸ್ಟೆಪ್ ಯಾವ ಥರ ಇರುತ್ತೆ ಸರ್ ಅಂತ ನೀವು ಕೇಳಿದ್ರೆ, ಇದಕ್ಕೆ ಬೇಕಾಗಿರುವಂಥದ್ದು ಈ ಥರ ರೆಸಿಸ್ಟೆನ್ಸ್ ಬ್ಯಾಂಡ್ ಬೇಕಾಗುತ್ತೆ. ಇತ್ತೀಚೆಗೆ ಸಾಕಷ್ಟು ಜಿಮ್ಗಳಲ್ಲಿ ಇದು ಕಾಮನ್ ಆಗಿ ಇರುವಂಥದ್ದಾಗಿರೋದ್ರಿಂದಾಗಿ ನೀವು ಈ ಥರ ಒಂದು ಹ್ಯಾಂಗ್ ಮಾಡ್ಕೋಬೋದು. ನಮ್ಮ ಜಿಮ್ಮಲ್ಲಿ 2 ಇರೋದ್ರಿಂದ 2 ಹಾಕ್ಕೊಂಡಿದ್ದೀನಿ. ಕೆಲವು ಕಡೆ ಒಂದೇ ಇತ್ತು ಅಂದರೆ ಒಂದೇ ರೆಸಿಸ್ಟೆನ್ಸ್ ಬ್ಯಾಂಡ್ನ ಯೂಸ್ ಮಾಡ್ಕೊಂಡು ಈ ವ್ಯಾಯಾಮ ಮಾಡ್ಬೋದಾಗಿರುತ್ತೆ. ಇದು ಯಾವ ಥರ ಇರುತ್ತೆ ಸರ್ ಅಂದರೆ, ಸಾಧಾರಣವಾಗಿ ಏನು ಮಾಡಬೇಕು, ಈ ಥರ ರೆಸಿಸ್ಟೆನ್ಸ್ ಬ್ಯಾಂಡ್ನ ಒಂದು ಕಡೆ ಲಾಕ್ ಮಾಡ್ಕೊಳ್ಳಿ, ಎರಡು ಬ್ಯಾಂಡ್ ಇದ್ದರೆ 2 ಕಾಲನ್ನ ಎರಡು ಬ್ಯಾಂಡ್ಗೆ ಹಾಕ್ಕೊಳ್ಳಿ. ಇದು ಅಸಿಸ್ಟೆಡ್ ಪುಲ್ಅಪ್ಸ್ ಆಗಿ ನಿಮಗೆ ಸಹಾಯ ಮಾಡುವಂಥದ್ದು. ಈ ರೀತಿಯಾಗಿ ನೀವು ಯಾವ ಥರ ಬರುತ್ತೆ ಸರ್ ಇದು ಅಂತ ಕೇಳಿದ್ರೆ ತೋರಿಸ್ತೀನಿ ನೋಡಿ. ಈ ರೀತಿಯಾಗಿ ನೀವು ಕಾಲಿಗೆ ಹಾಕೋಬೇಕಾಗತ್ತೆ, ಹಾಕ್ಕೊಂಡು ಶೋಲ್ಡರಿಂದ ಸ್ವಲ್ಪ ವಿಡ್ತು ಹೊರಗಡೆ ಇಟ್ಕೊಂಡು ಹೊರಗಡೆ ಬರಬೇಕು. ಕೆಳಗಡೆ ಬಂದು ನೀವು ಪುಲ್ ಮಾಡಿದ್ರೆ ಮೇಲೆ ಬರ್ತೀರಾ ಕೆಳಗಡೆ ಹೋಗ್ತೀರಾ, ಪುಲ್ ಮಾಡಿದ್ರೆ ಮೇಲೆ ಬರ್ತೀರಾ ಕೆಳಗಡೆ ಹೋಗ್ತೀರಾ, ಪುಲ್ ಮಾಡಿದ್ರೆ ಮೇಲೆ ಬರ್ತೀರಾ ಕೆಳಗಡೆ ಹೋಗ್ತೀರಾ, ಹೀಗೆ ಮೇಲೆ ಬರ್ತೀರಾ ಕೆಳಗಡೆ ಹೋಗ್ತೀರಾ. ಈ ರೀತಿಯಾಗಿ ನೀವು ಇದನ್ನು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಇದು ನಾನು ನೀವು ಸರಿಯಾದ ರೀತಿಯಲ್ಲಿ ಪರ್ಫಾರ್ಮ್ ಮಾಡಿದ್ದೆ ಅದರಲ್ಲಿ ನಾನು ಆಗಲೇ ಹೇಳ್ದಂಗೆ, ಮೊದಲನೇ ವಾರದ ಮೊದಲನೇ ಸ್ಟೆಪ್, ಎರಡನೇ ವಾರದ ಎರಡನೇ ಸ್ಟೆಪ್, ಮೂರನೇ ವಾರದ ಮೂರನೇ ಸ್ಟೆಪ್, ನಾಲ್ಕನೇ ವಾರದ ನಾಲ್ಕನೇ ಸ್ಟೆಪ್ ಇದ್ರ ಜೊತೆ ಇನ್ಕ್ಲೂಡ್ ಮಾಡ್ಕೋಬೇಕಾಗತ್ತೆ. ಇದು ಎಷ್ಟು ಸೆಟ್ ಮಾಡಬೇಕಾಗತ್ತೆ ಸರ್ ಅಂತ ನೀವು ಕೇಳಿದ್ರೆ, 3 ಸೆಟ್ ಮಾಡಿ ಅಟ್ಲೀಸ್ಟ್ ಒಂದು 8-10 ಕೌಂಟ್ ನೀವೇ ಮಾಡೋ ಥರ ಪ್ರಾಕ್ಟೀಸ್ ಮಾಡ್ತಾ ಬನ್ನಿ. ನಿಮಗೆ 5ನೇ ವಾರ ಕಂಪ್ಲೀಟ್ ಆಗೋ ಅಷ್ಟರಲ್ಲಿ ನೀವು ನಾರ್ಮಲಾಗಿ ಏನು ಪುಲ್ಅಪ್ಸ್ ಮಾಡ್ತಾರೆ ಆ ಪುಲ್ಅಪ್ಸ್ ಮಾಡೋ ಅಷ್ಟು ಸ್ಟ್ರೆಂತ್ ಸ್ಟ್ಯಾಮಿನಾ ಬಂದ್ಬಿಡುತ್ತೆ ಅಂತಲೇ ಹೇಳ್ಬೋದು. ಯಾವ ರೀತಿ ಆಗುತ್ತೆ, ಇದು ನ್ಯಾಚುರಲ್ ಆಗಿ
ಪುಲ್ಅಪ್ಸ್ನ ಯಾವ ರೀತಿ ಮಾಡ್ತಾರೆ ಅನ್ನೋದನ್ನ ತೋರಿಸ್ಕೊಡ್ತೀನಿ ನೋಡಿ. ಈ ರೀತಿಯಾಗಿ ನೀವು ಪುಲ್ಅಪ್ಸ್ನ ಮಾಡೋದನ್ನ ಕಲಿಬೋದು. ಸೊ ಸರಿ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಸಾಕಷ್ಟು ಇನ್ಫಾರ್ಮೇಷನ್ನ ಶೇರ್ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ವರ್ಕೌಟ್ ರೊಟೀನಲ್ಲಿ ಇದನ್ನು ಇನ್ಕ್ಲೂಡ್ ಮಾಡ್ಕೊತ ಬನ್ನಿ. ನೀವು 5ನೇ ವಾರ ಕಂಪ್ಲೀಟ್ ಆಗೋಷ್ಟರಲ್ಲಿ ಪ್ರೊಫೆಷ್ನಲ್ ಆಗಿ ಪುಲ್ಅಪ್ಸ್ ಮಾಡೋದನ್ನ ಕಲ್ತ್ಬಿಡ್ತೀರಾ ಅಂತ ಹೇಳ್ತಾ ನಿಮ್ಮಿಂದ ವಿದಾಯ ತೊಗೊತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋ ತನಕ ಸ್ಟೇ ಫಿಟ್, ಸ್ಟೇ ಹೆಲ್ತಿ. ಅಲ್ಲಿವರೆಗೂ ಬಾಯ್.